ಎಷ್ಟೊತ್ತಿರ್ಬೇಕಾಗುತ್ತೆ ಒಂದು 3 ಸೆಕೆಂಡ್ ಹೀಟಲ್ಲಿ ಮಣ್ಣು ಎಲ್ಲ ಇರುತ್ತಲ್ಲ ಆ ಗಲೀಜ್ ಕ್ಲೀನ್ ಮಾಡಿ ಹಾಕಿದ್ರೆ ಅದು ನೀಟಾಗಿ ಬರಬೇಕು ಪ್ಲೇಟ್ ಸರ್ ನಮಸ್ತೆ ನಮಸ್ತೆ ಸರ್ ಹಾಂ ಸರ್ ನಿಮ್ಮ ಪರಿಚಯ ಮಾಡ್ಕೊಳ್ಳಿ ಸರ್ ರವಿ ಅಂತ ಇವರು ಕೊತ್ತತ್ತಿ ಆಳದಳ್ಳಿ ಸೈಟ್ ಅಂತ ಇದು ನಮ್ಮಿರೋದು ಮಂಡ್ಯದಲ್ಲಿ ನಾವಿಲ್ಲಿ ಬಂದು ರಾ ಮೆಟೀರಿಯಲ್ ಎಲ್ಲ ಇಲ್ಲಿ ತರಿಸಿ ಇಲ್ಲೇ ಎಲ್ಲ ನಮ್ಮ ಪ್ಲೇಟ್ಗೆಲ್ಲ ರೆಡಿ ಮಾಡೋದು ಇದೆಲ್ಲ ಮಾಡ್ಕೊಡ್ತಾ ಇರೋದು ಇತ್ತಲಿಂದನೆ ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀರಾ ಸರ್ ನಾನು 3 ವರ್ಷದಿಂದ ಮಾಡ್ತಾ ಇದ್ದೀನಿ ಅದಕ್ಕೂ ಮೊದಲು ಏನು ಮಾಡ್ತಾ ಇದ್ದೀರಿ ನಾವು ರೈಸ್ ಮಿಲ್ ಆಪರೇಟರ್ ತುಮಕೂರಲ್ಲಿ ಬಿಟ್ಟು ಇವಾಗ ಬಂದು ನಾವೇ ಸ್ವಂತ ಓನ್ ಉದ್ಯೋಗ ಮಾಡಬೇಕು ಅಂದ್ಬಿಟ್ಟು ನಾವೇ ಓನಾಗಿ ಮಾಡ್ತಾ ಇದ್ದೀನಿ ಇದ್ರ ಬಗ್ಗೆ ಅನುಭವ ಆಯ್ತಾ ಇದನ್ನೇ ಮಾಡಿ ಅನುಭವ ಅಂದರೆ ನಮಗೆ ತುಮಕೂರು ಸೈಡು ಎಲ್ಲ ರಾ ಮೆಟೀರಿಯಲ್ ಎಲ್ಲ ಅಲ್ಲಿ ಜಾಸ್ತಿ ನಮಗೆ ಗೊತ್ತಿರುವಂಥ ಜಾಗ ಅದು ಅದರಿಂದ ನಮಗೆ ಪರಿಚಯದಿಂದ ಇದು ಮಾಡಲೇಬೇಕು ಅಂದ್ಬಿಟ್ಟು ನಾವೇ ಕೈ ಹಾಕೋದು ಇದರಿಂದ ಹೇಗಿದೆ ಸರ್ ಹೇಗಿದೆ ಪ್ರಾಫಿಟ್ ಇದೆಯಾ ಸರ್ ಪ್ರಾಫಿಟಿ ಇದೆ ಅಂದರೆ ನಾವು ಎಷ್ಟು ಆದಷ್ಟು ನಮ್ಮ ಅವಾಯ್ಡ್ ಮಾಡ್ಕೊಂಡು ನಮ್ಮ ಕೆಲಸ ನಮ್ಮ ರೀತಿಯಿಂದ ಮಾಡ್ಕೋದ್ರೆ ಲೇಬರ್ ತಗೊಂಡು ಜಾಸ್ತಿ ಮಾಡ್ಕೋದ್ರೂ ಹಿಂಸೆನೇ ಕಮ್ಮಿ ತಗೋದ್ರೂ ಹಿಂಸೆನೇ ಇದು ನಾವು ಅವ್ರ ಜೊತೆ ಕೈ ಸುಡ್ ಮಾಡಿದ್ರೆ ಏನು ಪ್ರಾಬ್ಲಮ್ ಇಲ್ಲ ನಮ್ಮ ಜೀವನಕ್ಕೆ ಏನು ಮೋಸ ಏನಿಲ್ಲ ಇದರಲ್ಲಿ ಓಕೆ ಸರ್ ಎಷ್ಟು ಇನ್ವೆಸ್ಟ್ ಮಾಡಿದ್ರಿ ಸ್ಟಾರ್ಟಿಂಗ್ ಸರ್ ನಾವು ಸ್ಟಾರ್ಟಿಂಗು ಮಿಷಿನ್ಗೆ ಒಂದು 6-6.5 ಲಕ್ಷ ಮಾಡಿದ್ದೀವಿ ಇವಾಗ ಗೋಡನ್ ಗಿಡನೆಲ್ಲ ಸರ್ ಎಲ್ಲ ಒಂದು 12 ಲಕ್ಷ ಗಂಟೆ ಆಗಿದೆ ಸರ್ ಹೌದು ಇದರಲ್ಲಿ ಹೇಗಿರುತ್ತೆ ಕೆಲಸ ಹೇಗಿರುತ್ತೆ ಕೆಲಸ ಕೆಲಸಗಳು ಅಂದರೆ ಅಡಿಕೆ ಹಾಳೆಗಳು ಬರಲೇಬೇಕು ಹೌದು ಬರಲೇಬೇಕು ಒಂದು ನಮಗೆ ಇದರಿಂದ ಅಲ್ಲಿನ ಮಾಲ್ ತಂದಮೇಲೆ ಹಸಿ ಇರುತ್ತೆ ಅದು ಬಿಸಿಲಿಗೆ ಹಾಕಬೇಕು ಒಣಗಿಸಬೇಕು ವರ್ಕು ಹಸಿ ಎವಿ ಇದೆ ಹಸಿ ಆದರೂ ಮಾಡಬೇಕು ಮಾಡಲೇಬೋದು ಇದರ ಪ್ರಾಬ್ಲಮ್ ಏನಿಲ್ಲ ಸೀಸನಲ್ಲಿ ಮಳೆಗಾಲದಲ್ಲಿ ಹಸಿ ತೊಂದರೆ ಇದೆ ಇನ್ನು ಬಾಕಿ ಟೈಮಲ್ಲಿ ಮಾಡ್ಬೋದು ತುರುವೇಕೆರೆ ಅಂತ ತರಿಸ್ತಾ ಇದ್ದೀನಿ ತುರುವೇಕೆರೆ ತುಮಕೂರು ಈ ಕಡೆಯಿಂದನೇ ಲೋಕಲಲ್ಲಿ ತರಿಸ್ಕೊತಾ ಇದ್ದೀನಿ ಹೌದು ಹೇಗಿದೆ ಸರ್ ಅಲ್ಲಿಂದ ಎಷ್ಟು ಕೊಡ್ತಾರೀರಾ ನೀವು ಸರ್ ನಮ್ಮ ಅಲ್ಲಿಂದ ಇಲ್ಲಿ ಬರೋಷ್ಟೊತ್ತಿಗೆ 2.40 ರೂಪಾಯಿ ಬಿಡುತ್ತೆ ಸರ್ ರಾ ಮೆಟೀರಿಯಲ್ ಈ ಥರ ಇಲ್ಲಿದು ಪರಿಸ್ಥಿತಿ ಹಿಂಗಿದೆ ಅಲ್ಲೇ ನಮ್ಮ ಹಳ್ಳಿ ಮೇಲೆ ಹೋಗ್ತತ್ತಿ ಮೇಲೆ ಒಂದೂವರೆಗೆಲ್ಲ ಸಿಗ್ತವೆ 1 ರೂಪಾಯಿಗೆಲ್ಲ ಸಿಗ್ತವೆ ನಾವು ಇನ್ನೊಬ್ಬ ಬ್ರೋಕರ್ ಕಡೆಯಿಂದ ನಾವು ಇಲ್ಲಿಗೆ ತರಿಸಿ ನಮ್ಮ ಇಲ್ಲಿ ಪ್ರೆಸ್ಸಿಂಗ್ ಮಾಡಬೇಕು ಅಲ್ಲಿಂದ ಅಂದರೆ ಇಲ್ಲೇ ಅದು ಸುತ್ತಮುತ್ತ ಇಲ್ವಾ ಸುತ್ತಮುತ್ತ ಇಲ್ಲಿಲ್ಲ ಸರ್ ಇದ್ರ ಆದರೂ ಇದ್ರ ಬಗ್ಗೆ ಏನು ಅಂತ ಅವ್ರಿಗೆ ಗೊತ್ತಿಲ್ಲ ಇದು ಯಾವ ಥರ ನೀಟ್ ಮಾಡಬೇಕು ಯಾವ ಥರ ಕಟ್ಕ ಹಾಕ್ಬೇಕು ಅನ್ನೋದು ಸುದಾ ಗೊತ್ತಿಲ್ಲ ಇಲ್ಲಿ ಯಾವ ರೀತಿ ಕಟ್ಬೇಕು ಅವ್ರು ಯಾವ ರೀತಿ ಕಟ್ ಮಾಡಬೇಕು ಸರ್ ಅವರು ಎಲ್ಲ ಎಲ್ಲ ಬಂಡಲ್ ಮಾಡ್ತಾರೆ ಕಂತೆಗಳು ಕಂತೆ ಬಂಡಲ್ ಮಾಡಿ ಅದು ನೀಟಾಗಿ ಒಂದು 18-19-20 ಹಿಂಗೆ ಹಾಕ್ತಾರೆ 20 ಹಾಕಿ ಅದು ಒಂದು ಬಂಡ್ಲು ಮಾಡ್ತಾರೆ ಬಂಡ್ಲು ಮಾಡಿ ನಮಗೆ ಕೊಡ್ತಾರೆ ಅವರು ಇಲ್ಲಿ ಅಂದರೆ ಏನು ಗೊತ್ತಾ ಹಳ್ಳಿ ಈ ಕಡೆ ಸೈಡ್ ಅದು ಏನು ಅಂತಲೇ ಗೊತ್ತಿಲ್ಲ ಎಲ್ಲ ಬಿದ್ದಿರ್ತವೆ ಎಲ್ಲ ಕೊಳ್ತೋಯ್ತವೆ ಡ್ಯಾಮೇಜ್ ಆಗಿರ್ತವೆ ಅವು ಎಲ್ಲ ತುಂಬ ಕಳಿಸ್ತಾರೆ ವೈಟ್ ಫಿನಿಷಿಂಗ್ ಕೊಡಲ್ಲ ಅವರು ಫಿನಿಷಿಂಗ್ ಬರಬೇಕು ಅಂತಂದರೆ ಹೌದು ಕಟ್ ಮಾಡಬೇಕು ಕ್ಲೀನಾಗಿ ಬಿಸಿಲಲ್ಲಿ ಒಣಗಿಸ್ಬೇಕು ಈ ಥರ ಬರಬೇಕು ಕ್ವಾಲಿಟಿ ಎಷ್ಟು ರೂಪಾಯಿ ಇದೆ ಒಂದು ಸರ್ ಇದು 2.40 ರೂಪಾಯಿ ಬಿಡುತ್ತೆ ಸರ್ ಒಂದು 2.40 ರೂಪಾಯಿ ಬಿಡುತ್ತೆ ಇದರಲ್ಲಿ ಯಾವ ರೀತಿ ಯಾವ ಸೈಜ್ ಕಟ್ಟೆ ಮಾಡ್ಬೋದು ಸರ್ ಒಂದು 10 ಬರುತ್ತೆ ಒಂದು ಜೊನೆ 8 ಇಂಚ್ ಬರುತ್ತೆ ಇಲ್ಲ ಜೊನೆ ಬರುತ್ತೆ ಇದೊಂದು 12 ಇಂಚ್ ಸರ್ ಹಾಂ ಇದು ಇದರಲ್ಲಿ 12 ಇಂಚ್ ಬರುತ್ತೆ 12 ಇಂಚ್ ಬರುತ್ತೆ ಇದು 2 ಪ್ಲೇಟ್ ಆಯಿತು ಇಲ್ಲ ಒಂದು 12 ಇಂಚ್ ಬರುತ್ತೆ ಒಂದು ಬೌಲ್ ಬರುತ್ತೆ ಇಲ್ಲ ಒಂದು 10 ಇಂಚ್ ಬರುತ್ತೆ ಇದರಲ್ಲಿ ಇದು 10 ಇಂಚ್ ಬರುತ್ತೆ ಸರ್ ಒಂದು 10 ಇಂಚ್ ಬರುತ್ತೆ 2 ಬೌಲ್ ಬರುತ್ತೆ ಇದರಲ್ಲಿ ಹಾಂ ಇಷ್ಟು ದ ಇರುತ್ತೆ ಇನ್ನೂ ಲೆಂತ್ ಬರುತ್ತೆ ಸೀಜನಲ್ಲಿ ಲೆಂತ್ ಬರುತ್ತೆ ಅನ್ಸೀಜನಲ್ಲಿ ಇವು ತುಂಡ ಬರ್ತವೆ ಈ ಸೈಜ್ ಬರುತ್ತವೆ ಒಂದು 10 ಇಂಚ್ ಸರ್ ಪಾನಿಪುರಿಗೆ ಹೋಯ್ತದೆ ಹಾಂ ಇದು ಪಾನಿಪುರಿಗೆ ಹೋಯ್ತದೆ ಇದು 6 ಇಂಚ್ ಸರ್ ಆಮೇಲೆ ಬೌಲ್ ಅಲ್ವಾ ಹೌದು ಸರ್ ಇದು ಬೌಲು ಇದು ಮಸಾಲೆಗೆ ಹೋಯ್ತದೆ ಇದು ಮಸಾಲೆಗೆ ಸರ್ ಇದು 1 ರೂಪಾಯಿ 10 ಪೈಸೆ ಬೀಳುತ್ತೆ ಸರ್ ನಾನು ಮಾರಾಟ ಮಾಡೋದು ಅದು ಅಷ್ಟೇ ಸರ್ ಇದು 8 ಇಂಚ್ ಸರ್ ಇದು 1.5 ಹೋಯ್ತದೆ ಸರ್ 1.5 ಎಲ್ಲ ಎಲ್ಲ ರೆಡಿ ಆದಮೇಲೆ ಈ ಥರ ಬಂಡಲ್ ಮಾಡಿ ಈಗ ಯಾರು ಆರ್ಡ್ರು ಕೊಟ್ಟಿರ್ತಾರೆ ಇಲ್ಲ ಮೈಸೂರಿಗೆ ಕೊಟ್ಟಿರ್ತಾರೆ ಮೈಸೂರಿಗೆ ನಾವು ಕಳಿಸ್ಕೊಡ್ಬೇಕು ಎಷ್ಟು ಪ್ಲೇಟ್ ಬೇಕಾಗುತ್ತೆ ಅಂತ ಅವ್ರು ಹೇಳಿದ್ರಲ್ಲ ಅದ್ರ ಮೇಲೆ ಈಗ ಒಂದು 2,000-3,000 ಹಿಂಗೊಂದು ಇಲ್ಲ ಅಂದ್ರೆ ಒಂದು 5,000-6,000 ಹಿಂಗೆ ಆರ್ಡ್ರ್ ಕೊಟ್ಟೆ ನಮ್ಗೆ ಕಳಿಸ್ಕೊಡ್ಬೇಕು ಅವ್ರಿಗೆ ಪ್ರೊಡಕ್ಷನ್ ಯಾವಾಗಲೂ ನಡೀತಾ ಇರುತ್ತಾ ಇಲ್ಲ ಆರ್ಡ್ರ್ ಇಲ್ಲ 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 ಪ್ರತಿದಿನವೂ ನಡೀತಾನೆ ಇರುತ್ತೆ ನಮಗೆ ಯಾವತ್ತೂ ಇದು ರಜಾನೂದೇ ಇಲ್ಲ ಇದು ಈ ಹಬ್ಬ ಹುಣ್ಣಿಮೆಗಳಲ್ಲಿ ಮಾತ್ರ ಇದು ರಜಾ ಮಾಡ್ತೀವಿ ಇಲ್ಲ ಬಾಕಿ ಟೈಮಲ್ಲಿ ಡೈಲಿ ಕೆಲಸ ವರ್ಕ್ ನಡೀತಾ ಇರುತ್ತೆ ಸರ್ ಸ್ಟಾರ್ಟಿಂಗು ಎಂಥವ್ರಿಗೂ ಬಂದೇ ಬರ್ತದೆ ಸರ್ ರೈಟ್ ಗೊತ್ತಾಗಲ್ಲ ಏನಿಲ್ಲ ವೇರಿಯೇಷನ್ ಇದ್ದೇ ಇರುತ್ತೆ ಆಮೇಲೆ ಅದೇ
ಪರಿಚಯ ಮಾಡುತ್ತೆ, ಅದೇ ಜನ ಅದೇ ಪರಿಚಯ ಮಾಡಿಕೊಡುತ್ತೆ. ನಾವು ಅಲ್ಲಿವರೆಗೂ ನಮ್ಮ ತಾಳ್ಮೆ ಇರಬೇಕು, ನಮ್ಮ ತಾಳ್ಮೆ ಕಳ್ಕೊಂಡ್ರೆ ಇದು ವ್ಯಾಪಾರನೇ ಆಗಲ್ಲ. ಸರ್, ಇದರಲ್ಲಿ ಲಾಭ ಗಳಿಸ್ಬೋದಾ? ಲಾಭ ಗಳಿಸ್ಬೋದು ಸರ್. ಯಾವ ರೀತಿ ಲಾಭ ಗಳಿಸ್ಬೋದು ಅಂತ ಸಿಂಪಲ್ ಆಗಿ ಹೇಳ್ಬಿಟ್ರೆ ಈಗ ನೆಕ್ಸ್ಟ್ ಅಡಿಕೆ ಈ ರೀತಿ ಸರ್, ಇದರಲ್ಲಿ ಮಿನಿಮಮ್ ಒಂದು 10 ಮಿಷಿನ್ ಹಾಕಂದ್ರೆ ತಿಂಗಳ ಎಲ್ಲಾರು ನಂದಲ್ಲ ಅಂತ ಒಂದು 50,000 ದುಡಿಬೋದು ಸರ್. 10 ಮಿಷಿನ್ ಅಂದ್ರೆ 10 ಮಿಷಿನ್ ಈ ರೀತಿ? ಹಾ, ಇಲ್ಲ 5 ಮಿಷಿನ್ ಹಾಕತ್ತು ಅಂದ್ರೆ ಲೇಬರ್ ಮಡಿಕೊಂಡು ಹುಡಿಕಾಗಲ್ಲ. ಆ ಲೇಬರ್ ಮಡಿಕ ಹುಡಿಕ ಹೋದಾಗ ಏನಾಯ್ತದೆ, ಲೇಬರ್ಗೆ ಕೊಡ್ತಾರೋ ಇಲ್ಲಿ ಕರೆಂಟ್ ಬಿಲ್ಲೇ ಕಟ್ತಾರೋ, ಈ ಥರ ಆಗೋಯ್ತದೆ. ಅದು ಅವರೇ ಸ್ವಂತ ಓನಾಗಿ ಹೊಡ್ಕೊಂಡು ಏನು ಪ್ರಾಬ್ಲಮ್ ಇಲ್ಲ, ಎಲ್ಲ ಹೋಗಿ ಹೊರಗಡೆ ಹೋಗಿ ಒಂದು 15,000 ಸಂಬಳ ತಗತ್ತಿದ್ದೆ ಅನ್ನೋ ಲೆಕ್ಕಾಚಾರಕ್ಕೆ ಅವ್ರು ರೀಚ್ ಮಾಡ್ಕೋಬೋದು. ನಾನು ಆಳು ಮಡಿಕೊಂಡು ಲೇಬರ್ ಮಡಿಕ ಮಾಡ್ತೀನಿ ಅಂದರೆ ಒಂದು 10 ಮಿಷಿನ್ ಹಾಕಂದ್ರೆ ಇವ್ರಿಗೂ ವರ್ಕ್ ಔಟ್ ಆಯ್ತದೆ, ಅವ್ರಿಗೂ ಒಂದು ಇಬ್ಬರು ಕೆಲಸ ಕೊಟ್ಟಂಗೆ ಆಯ್ತದೆ, ಜೀವನಕ್ಕೇನು ತೊಂದರೆ ಇಲ್ಲದಂಗೆ ನಡ್ಕೋಯ್ತದೆ ಸರ್. ಈಗ ನಿಮ್ಮ ಹತ್ರ ಇರೋ ಮಿಷಿನ್ಗಳು ಎಷ್ಟು? ಒಟ್ಟು ನಂದು 10ಕ್ಕೆ ಡೈ ಫಿಕ್ಸ್ ಮಾಡಿರೋದು, ಎರಡು ನಿಲ್ಲಿಸಿದ್ದೀನಿ ಪ್ರಾಬ್ಲಮ್ ಇದೆ. ಅದಕ್ಕೆ ಎರಡು ಖಾಲಿ ಇದೆ. ಇಷ್ಟು ಮಾಡ್ತಾ ಇದ್ದೀರಾ? ಹಾಂ, ಇವಾಗ ಕಂಟಿನ್ಯೂ ಮಾಡ್ಬೋದು ಸರ್. ಎಷ್ಟಾಗುತ್ತೆ ಸರ್ ಇದು? ಒಂದೊಂದು ನೋಡಿ, ಒಂದೊಂದು ಬೇರೆ ಬೇರೆ ಇದೆ ಪಾರ್ಟ್. ಸಪ್ರೇಟು ಒಂದು ಸಿಂಗಲ್ ಮಾಡಿಸ್ತೀನಿ ಅಂದರೆ ಸರ್ 2.5 ಲಕ್ಷ ಬಿಡುತ್ತೆ. ಸಿಂಗಲ್ 4 ಬರುತ್ತೆ. 4 ಬರುತ್ತೆ. ನಮಗೆ ಯಾವ ಸೈಜ್ ಬೇಕೋ, ಯಾವ ಸೈಜು 10 ಬೇಕು ಅಂದರೆ 10, 12 ಬೇಕು ಅಂದರೆ 12, ಜೊನ್ನೆ ಬೇಕಾದ್ರೆ ಜೊನ್ನೆ ಫಿಕ್ಸ್ ಮಾಡ್ಕೋಬೋದು. ಈ ಥರ ಇದೆ. ಒಂದೊಂದು ಸಿಂಗಲ್ ಮಾಡಿದ್ರೆ ಇಷ್ಟು ಬಿಡುತ್ತೆ, 2.5 ಲಕ್ಷ ಗಂಟೆ ಬಿಡುತ್ತೆ. 2.5 ಲಕ್ಷ ಬಿಡುತ್ತೆ. ಅದೇನಾ, ನಾವು ಓನಾಗಿ ಹೋಗಿ ನಾವು ಇದರಿಂದ ಬೆಂಗಳೂರಲ್ಲಿ ಹೋಗಿ ಆರ್ಡ್ರ್ ಕೊಟ್ಟು ನಾನು ಮಾಡಿಸ್ತೀನಿ ಅಂದರೆ ನನಗೆ ಮಿನಿಮಮ್ ಇಲ್ಲ ಅಂದ್ರೂ 3 ಲಕ್ಷಕ್ಕೆ ಜಿ ಎಸ್ ಟಿ ಎಲ್ಲ ಸೇರಿಸಿ 3 ಲಕ್ಷ ತೊಳೆದುಬಿಡ್ತಾರೆ. ಇಲ್ಲಿ ನಾವೇ ಓನಾಗಿ ಮಿಷಿನ್ ಎಲ್ಲ ನಾವೇ ಸ್ವಂತ ಮಾಡೋದ್ರಿಂದ ನಮಗೊಂದು 2.5 ಲಕ್ಷಕ್ಕೆ ರೀಚ್ ಆಯ್ತದೆ ಸರ್. ಒಬ್ಬ ಎಷ್ಟು ಮಿಷಿನ್ ಇಟ್ಕೊಂಡು ಕೆಲಸ ಮಾಡ್ಬೋದು ಸರ್? ಒಬ್ಬರು ಹೊಡಿತೀರಿ ಅಂದರೆ ಒಂದು 6 ಮಿಷಿನ್ ಲೇಬರ್ ಮಡಿಕ ಇನ್ನೊಬ್ಬರು ಲೇಬರ್ ಮಡಿಕತ್ತಾರೆ, ಒಟ್ಟು ಟೋಟಲ್ 12 ಮಿಷಿನ್ ರೀಚ್ ಮಾಡ್ಬೋದು. ವರ್ಕೌಟ್ ಆಯ್ತು. ಜಾಸ್ತಿ ಮಿಷಿನ್ ಆದಷ್ಟು ಪ್ರೆಸ್ಸಿಂಗ್ ಜಾಸ್ತಿ ಆಯ್ತದೆ ಸರ್. ಪ್ರೆಸ್ಸಿಂಗ್ ಜಾಸ್ತಿ ಆದಾಗ ನಮಗೂ ವರ್ಕೌಟ್ ಆಯ್ತದೆ. ನಾವು ಎಷ್ಟು ಕಮ್ಮಿ ಮಾಡ್ಕೋತೀವಿ ನಮಗೂ ಅಷ್ಟೇ ಲಾಸ್ ಆಯ್ತಾ ಇರುತ್ತೆ. ಲೇಬರ್ಗೆ ಒಂದು 3 ಜನಕ್ಕೆ ಲೇಬರ್ಗೆ ದುಡ್ಡು ಕೊಟ್ಕೊಂಡು ಇವೆಲ್ಲ ಮಾಡ್ತೀವಿ ಅಂದರೆ ಏನು ಉಳಿಯಲ್ಲ ಸರ್. ನಾವು ಅವ್ರ ಜೊತೆ ಒಂದು ಆಳಾಗಿ ಕೆಲಸ ಮಾಡಿದಾಗ ನಮಗೂ ಒಂದು 4 ಕಾಸು ದುಡಿಬೋದು. ಈ ಒಬ್ಬ ಓನರ್ ತಗೋ ಕೆಲಸ ಮಾಡೋದು, ನಮ್ಮ ಸ್ವಂತ ಕೆಲಸ ಮಾಡ್ತೀವಿ ಅಷ್ಟೇ. ಇವಾಗ ಸರಿ ಸರ್, ಈ ಅಡಿಕೆ ಹಾಳೆಗಳ ಅಭಾವ ಏನಾದ್ರು ಇದೆಯಾ ಸರ್? ಮಳೆಗಾಲದಲ್ಲಿ ಮಾತ್ರ ಒಂಚೂರು ತೊಂದರೆ ಇದು. ಅವಾಗ ಏನು ಮಾಡ್ಬೇಕಾದ್ರೆ ಈ ಮಳೆಗಾಲ ಸ್ಟಾರ್ಟ್ ಆಗೋಕ್ಕೂ ಮುಂಚೆನೇ ಸ್ಟಾಕ್ ಹೊಡ್ಕೋಬೇಕು. ಸೀಸನಲ್ಲಿ ಸ್ಟಾಕ್ ಹೊಡೋದು ಮಡಿಕೋತು ಅಂದರೆ ಆರಾಮಾಗಿ ಕೆಲಸ ಮಾಡ್ಬೋದು, ತೊಂದರೆ ಏನಿಲ್ಲ. ಗೋಡನ್ ಇರಬೇಕು, ಒಂದು ಗೋಡನ್ ಇದ್ದರೆ ಒಂದು 5 ಲಕ್ಷ 6 ಲಕ್ಷ ಸ್ಟಾಕ್ ಮಡಿಕೋಬೇಕು. ಮಡಿಕೋ ಮಾಡೋರು ಏನೂ ಪ್ರಾಬ್ಲಮ್ ಇಲ್ಲ ಸರ್. ನಾವು ಸ್ಟಾಕು ತರಿಸ್ತಾ ಇಲ್ಲ, ನಮ್ಮ ಇರೋದು ಖಾಲಿ ಮಾಡಿದ್ದೀವಿ. ಇನ್ನು ನೆಕ್ಸ್ಟ್ ಸೀಸನ್ಗೆ ಇದೆಲ್ಲ ತರಿಸ್ಕೊತೀವಿ, ತರಿಸಿ ಸ್ಟಾಕ್ ಮಡಿಕೋತೀವಿ. ಆ ಈ ಮಳೆಗಾಲಕ್ಕೆ ಆ ಟೈಮಲ್ಲಿ ಯೂಸ್ ಮಾಡ್ತೀವಿ ಸರ್. ಈ ಶೆಡ್ಡು ಎಷ್ಟು ಜಾಗ ಇದೆ ಹೇಳಿ ಸರ್? ಸರ್ ಒಟ್ಟು 88 ಅಡಿ ಇದೆ. 88 ಅಡಿ. ಎಷ್ಟು ಜಾಗ ಬೇಕಾಗುತ್ತೆ ಈ ಒಂದು ಫ್ಯಾಕ್ಟ್ರಿ ಶುರು ಮಾಡೋದಕ್ಕೆ? ಸರ್ ಚಿಕ್ಕದಾಗ ಮಾಡಿದ್ರೂ ನಡೆಯುತ್ತದೆ, ಚಿಕ್ಕದಾಗೆ ಮನೆ ತವೇ ಮಾಡುವಂಥವರು ಇದ್ದಾರೆ. ನಮಗೆ ದೊಡ್ಡದಾಗಿ ಬೇಕು, ನಮಗೆ ಎಲೆ ಜಾಸ್ತಿ ಪ್ರಯತ್ನ ಇರೋದ್ರಿಂದ ಜಾಸ್ತಿ ಮಡಿಕೋಬೇಕು. ಈ ಮಿನಿಮಮ್ ಇಲ್ಲಾಂದ್ರೂ ಒಂದು 40-30 ಇದ್ರೂ ನಡೀತದೆ ಸರ್. 40-30 ಅಂದರೆ 7-8 ಮಿಷಿನ್ ಹಾಕೋಬೋದಾ? ಹೌದು ಸರ್, ಆರಾಮ ಮಾಡ್ಬೋದು. ಫೀಲ್ಡ್ ದೊಡ್ಡದಾಗಿರುತ್ತೆ, ಆದರೆ ಮುಂದ್ಗಡೆ ಎಲೆ ಒಣಿ ಹಾಕೋಕ್ಕೆ ಬಿಸಿಲು ಒಡೆಯಂಥ ಜಾಗಕ್ಕೆ ಬೇಕಾಗಿರೋದು ಜಾಗ ಬೇಕು, ಫೀಲ್ಡ್ ಬೇಕು. ಮುಂದೆ ಫೀಲ್ಡ್ ಕಮ್ಮಿ ಇರೋರು ಸ್ಟಾಕ್ ಮಡಿಕೋಬೇಕು. ನೀವು ರೈತರಿಂದ ತಂದು ತಿರ್ಗಾ ತೊಳೆದು ಪ್ರೆಸ್ಸಿಂಗ್ ಕೊಡಲೇಬೇಕು ನಾವು. ಅಲ್ಲ, ತೊಳೆದಾದ್ಮೇಲೆ ಡ್ರೈ ಮಾಡಬೇಕು, ಈ ಥರ ಹಾಕಬೇಕು. ಓಕೆ, ಇಲ್ಲ ಒಳಗಡೆನೇ ಒಣೆ ಹಾಕಬೇಕು. ಅದು ನೀರಿನಂಶ ಇರುತ್ತಲ್ಲ, ಆ ನೀರಿನಂಶ ಎಲ್ಲ ಸೋರೋದ ಮೇಲೆ ಅದು ಡ್ರೈ ಆಗಿರುತ್ತೆ. ಆವಾಗ ಮಿಷಿನ್ ಕೊಡೋಕ್ಕೆ ಅನುಕೂಲ ಇರುತ್ತೆ. ಅದು ಹಸಿದ್ರಲ್ಲೇ ಕೊಟ್ಟರೆ ಅದು ಸರಿ ಬರಲ್ಲ. ಅದು ಒಣಗಿಸಿ ನಮ್ಮ ಡ್ರೈ ಮಾಡಿ ಅದು ಒಣಗಿಸಿ ಆಮೇಲೆ ನಮ್ಮ ಪ್ರೆಸ್ಸಿಂಗ್ ಕೊಡಬೇಕು. ಇದು ಒಂದು ಲೆವೆಲಾಗ ಒಂದು ಮೀಡಿಯಮ್ ಆಗಿ ನೀರು ಗಜ್ಜಿ ಒಂದು 10 ನಿಮಿಷ ರೆಡಿ ಮಾಡೋದು ಕೆಲಸ ಇದೆ. ರೈತರ ಹತ್ರ ಅಕಸ್ಮಾತ್ ಹಸಿ ಏನಾದ್ರು ಇದ್ದರೆ ಅದು ಬಿಸಿಲಿಗೆ ಹಾಕ್ಲೇಬೇಕು, ನೀರಿಗೆ ಹಾಕಬೇಕು. ಡ್ರೈ ಮಾಡ್ತೀವಿ, ಅದು ಡ್ರೈ ಆದ ನಂತರ ಒಂದು ಮೀಡಿಯಮ್ ಆಗಿ ಕೈಗೆ ನಮಗೆ ಹಿಂಗೆ ಮುದ್ರದ್ರೆ ಸ್ಮೂತ್ ಆಗಿರಬೇಕು. ಹಸಿನೂ ಇರಬೇಡದು, ಒಣಗಿರಲು ಬೇಡದು, ಒಂದು ಮಧ್ಯವರ್ಗದಲ್ಲಿರಬೇಕು. ಇದು ಪ್ರೆಸ್ಸಿಂಗ್ ಬರಬೇಕು ಅಂದರೆ ಪ್ಲೇಟ್ ನೀಟಾಗಿ ಬರಬೇಕಾದ್ರೆ ಇದು ಒಂದು ಲೆವೆಲ್ ಆಗಿರಬೇಕು. ಈ ಲೆವೆಲಲ್ಲಿದ್ದಾಗ ಕ್ಲೀನಾಗಿ ಬರುತ್ತೆ ಸರ್. ಕರೆಂಟ್ ಬಿಲ್ ಇಲ್ಲ ಹೆಂಗೆ ಸರ್? ಕರೆಂಟ್ ಬಿಲ್ಲು ನಮಗೆ ನಮ್ಮದು 10 ಮಿಷಿನಿಂದ ಮಿನಿಮಮ್ಮು ನಮಗೆ ಒಂದು 14,000 ಹಿಂಗೆಲ್ಲ ಬರ್ತಾಯಿದೆ. ಹೌದು ಸರ್, ಕೆಲಸ ಮಾಡ್ತೀವಿ ಅದೇ ಥರ. ನಮ್ಮ ವರ್ಕ್ ಜಾಸ್ತಿ ಮಾಡಿದಾಗ ಜಾಸ್ತಿ ಬರುತ್ತೆ, ಇಲ್ಲ ವರ್ಕ್ ಕಮ್ಮಿ ಇದ್ದಾಗ ಕಮ್ಮಿ ಬರುತ್ತೆ. ಅದು ಬಿಟ್ಟರೆ ಏನೇನು ಎಕ್ಸ್ಪೆನ್ಸಸ್ ಬರುತ್ತೆ ತಿಂಗಳಿಗೆ? ತಿಂಗಳಿಗೆ ಏನು ಎಕ್ಸ್ಪೆನ್ಸನ್ನೇ ಬರೋದಿಲ್ಲ ಸರ್. ಮಿಷಿನ್ಗಳು ಸರ್, ಅವೇನು ಜಾಸ್ತಿ ಏನು ಖರ್ಚು ಬರಲ್ಲ ಇವತ್ತರಲ್ಲಿ. ಖರ್ಚು ಅಂದರೆ ಕಾಯಲ್ ಹೋದರೆ ಒಂದು 500 ರೂಪಾಯಿ ಕಾಯಲ್ ಬೀಳುತ್ತೆ. ಕಾಯಲ್ಗಳು ಅಪರೂಪ ಹೋಗೋದು ಸರ್. ಏನೋ ಕರೆಂಟ್ ವೇರಿಯೇಷನ್ ಆಗಿ ಏನೋ ಶಾರ್ಟ್ ಆದಾಗ
ಹೋಯ್ತವೆ ಅಷ್ಟು ಬಿಟ್ರೆ ಇನ್ನೇನೂ ಪ್ರಾಬ್ಲಮ್ ಇಲ್ಲ ಇದರಲ್ಲಿ, ಎಲ್ಲ ನಾವೇ ತಂದು ಫಿಟ್ ಮಾಡ್ಕೋತೀನಿ. ಇದ್ರ ಬಗ್ಗೆ ಸ್ವಲ್ಪ ಗೊತ್ತಿರಬೇಕು ಸರ್, ಇದ್ರ ಬಗ್ಗೆ ಒಂಚೂರು ಮೈಂಡ್ ಇರಬೇಕು. ಕೆಲಸ ನಾನು ಮಾಡ್ಕೋತೀನಿ, ಇವ್ರು ಯಾರು ಇಲ್ಲ ಅಂದ್ರೆ ನಾನು ರೆಡಿ ಮಾಡ್ಕೋತೀನಿ ಅನ್ನೋ ಲೆವೆಲ್ ಇರಬೇಕು ಸರ್. ಹೌದು ಹೌದು ಸರ್, ನಾವೇ ಮಾಡ್ತೀವಿ ಸರ್. ನಮ್ಮ ಒಬ್ಬರೇ ಹೊಡೆದ್ರು ಡೈಲಿ 800-900 ಪ್ಲೇಟ್ ಹೊಡಿತೀವಿ ಸರ್. ಒಬ್ಬರೇ ಇರೋದ್ರಿಂದ ನಮ್ಮ ಮೈಂಡ್ಗೆ ಹೆಂಗೆ ಯಾವ ಥರ ಸಿಕ್ಕುತ್ತೆ ಆ ಥರ ಕೆಲಸ ಮಾಡ್ತಾ ಇರ್ತೀನಿ ಸರ್. ಇದು ಇದು ವೇಸ್ಟ್ ಏನಿಲ್ಲ, ಪೌಡ್ರ್ ಮಾಡಿದ್ರೆ ಹಸಿಗೆ ಭೂಸ ಮಾಡ್ತಾರಲ್ಲ ಅದಕ್ಕೆ ಮಿಕ್ಸಿಂಗ್ ಹೋಯ್ತದೆ, ಈ ಅವಕ್ಕೆಲ್ಲ ಜಾಸ್ತಿ ಖರ್ಚು ಬೀಳುತ್ತೆ. ಅದರಿಂದ ನಾವೇನು ಮಾಡ್ತೀವಿ, ಇವತ್ತಿನ ಕರೆಂಟು ಚಾರ್ಜಲ್ಲಿ ಅದನ್ನೆಲ್ಲ ಮಾಡ್ಕೋಗೋದಕ್ಕಿಂತ ಆಲ ಮನೆಯವರು ಸುಮ್ಮನೆ ವೇಸ್ಟೇಜ್ ಎಲ್ಲ ತುಂಬ ಹೋಯ್ತಾ ಇದ್ದಾರೆ. ಅದು ಸರ್ ಈಗ ರೆಡಿಯಾಗಿರೋ ಪ್ಲೇಟ್ಗಳು. ಹೌದು ಸರ್. ಸರ್ ಇದು 12 ಇಂಚು ಇದು 3000 ರೂಪಾಯಿ ಬೀಳುತ್ತೆ ಸರ್. 3000 ರೂಪಾಯಿ ಇದಕ್ಕೆ ಪ್ರೈಸ್ ಏನು ಸರ್? ಮಾರ್ಕೆಟಲ್ಲಿ ಅವರ ಇದ್ರ ಮೇಲೆ ಮಾರ್ತಾರೆ ಸರ್, 5 ರೂಪಾಯಿ ಗಂಟನೂ ಮಾರ್ತಾರೆ ಸರ್. 3000 ರೂಪಾಯಿ ನೀವು ಕೊಡ್ತೀರಾ? ನಾವು ಕೊಡ್ತೀವಿ. ಅವ್ರು 5 ರೂಪಾಯಿ ಗಂಟೆ ಮಾರ್ತಾರೆ, 4.5 ಗಂಟೆನೂ ಮಾರ್ತಾರೆ. ನಿಮ್ಗೆ ಎಷ್ಟು ಬಿದ್ದಿರುತ್ತೆ ಇದೊಂದು ಪ್ಲೇಟ್ ತಯಾರು ಮಾಡಿ ಸರ್? ನಮಗೆ ಒಂದು ಪ್ಲೇಟ್ ತಯಾರು ಮಾಡೋಕ್ಕೆ ನಮಗೆ ಮಿನಿಮಮ್ಮು 40 ಪೈಸ ಬೀಳುತ್ತೆ ಸರ್. ನಮಗೆ ರಾ ಮೆಟೀರಿಯಲ್ ಬಿಟ್ಟು ರಾ ಮೆಟೀರಿಯಲ್ ಸೇರಿಸಿದ್ರೆ ನಮಗೆ 3 ರೂಪಾಯಿ ಬಿದ್ದೋಯ್ತದೆ. ಇದು 3 ರೂಪಾಯಿ ಬಿದ್ದೋಯ್ತದೆ ಸರ್. ನಮಗೆ ಇದರಲ್ಲಿ ಹೆಂಗೆ ಗೊತ್ತಾ ಸರ್, ಒಂದು ಎಲೆಯಲ್ಲಿ 2 ಆಯ್ತದೆ ಇದು. ಒಂದು ಎಲೆಯಲ್ಲಿ 2 ಆಯ್ತು ಅಂದರೆ ಇದರಲ್ಲಿ ಒಂದು 12 ಇಂಚ್ ಬರುತ್ತೆ, ಒಂದು 10 ಇಂಚ್ ಬರುತ್ತೆ. ಹತ್ತು ಇಂಚ್ ಬರೋದ್ರಿಂದ ಒಂದು ಪ್ಲೇಟ್ ಒಂದು ಎಲೆ ಕರೆಂಟ್ ಬಿಲ್ಲು ಲೇಬರ್ ಚಾರ್ಜ್ ಹೋಯ್ತದೆ ಸರ್. ಒಂದು ಲೇಬರ್ ಚಾರ್ಜ್ಗೆ ಕರೆಂಟ್ ಬಿಲ್ ಹೋಯ್ತದೆ. ಇನ್ನೊಂದು ಎಲೆ ಬೀಳುತ್ತಲ್ಲ ಸರ್, ಅದು ನಮ್ಮ ಇತ್ತಿಗೆ ಅಂತ ನಮ್ಮ ಲೆಕ್ಕಾಚಾರಕ್ಕೆ ಬರುತ್ತೆ. ಅದು ಒಂದು ಜೊನ್ನೆ ಬಂದು ಒಂದು 10 ಇಂಚ್ ಬಂದು ಒಂದು 12 ಇಂಚ್ ಬಂದರೆ ನಮ್ಗೆ ಇನ್ನೂ ಒಳ್ಳೆಯದು. ಒಂದು ಎಲೆಗೆ 8 ರೂಪಾಯಿ ಬಿದ್ದೋಗ್ತದೆ. ಪ್ಲೇಟ್ ಬೇಡ. ಸರ್ ಒಂದು ಎಲೆಗೆ ನಮಗೆ 3 ರೂಪಾಯಿ ಉಳಿತದೆ ಸರ್. 3 ರೂಪಾಯಿ ಉಳಿತದೆ. ನಮ್ಮ ತರೋದು 2.40 ರೂಪಾಯಿ. ಅದೇ ಒಂದು 10 ಇಂಚ್ ಆಗಿ ಒಂದು 12 ಇಂಚ್ ಆದರೆ ನಮಗೆ ಅಷ್ಟು ಲಾಭ ಆಯ್ತದೆ, ಇಲ್ಲ 2 ರೂಪಾಯಿನಾರ ಉಳಿತದೆ ಸರ್. 2 ರೂಪಾಯಿ ತರ್ತೀರಾ, 2 ರೂಪಾಯಿ ಲಾಭ ಆಗುತ್ತೆ. ಹೌದು ಸರ್. ಇಲ್ಲ 2 ರೂಪಾಯಿ ತರ್ತೀರಾ, 3 ರೂಪಾಯಿ ಲಾಭ ಆಗುತ್ತೆ. 3 ರೂಪಾಯಿ ಲಾಭ ಆಯ್ತು. ಎಲೆ ಮೇಲೆ ಬೇರೆ ವಿಷಯನು, ಆ ಎಲೆ ಯಾವ್ಯಾವ ಥರ ದೊಡ್ಡದು ಬರುತ್ತೆ ಇತ್ತಲ್ಲಿ ಒಂದು 12 ಇಂಚ್ ಬರುತ್ತೆ, ಇತ್ತಲ್ಲಿ ಒಂದು 12 ಡಬಲ್ ಬರುತ್ತೆ, ಇತ್ತಲ್ಲಿ ಇತ್ತಲ್ಲಿ ನನಗೆ 7 ರೂಪಾಯಿ ಬರುತ್ತೆ. ಎಲ್ಲ ಎಲೆಗಳು ಈ ರೀತಿ ಇರಲ್ಲ? ಎಲ್ಲ ಎಲೆನೂ ಬರಲ್ಲ ಸರ್, ಚಿಕ್ಕದು ಇರುತ್ತೆ, ಎಲ್ಲ ಇರುತ್ತೆ. ಅದಕ್ಕೆ ತಕ್ಕಂಗೆ ನೀವು ಬೌಲ್ ಮಾಡ್ತೀರಾ? ಇಲ್ಲ ಹೌದು, ವೇಸ್ಟ್ ಮಾಡೋಕೆ ಹೋಗಲ್ಲ. ವೇಸ್ಟೇಜ ಕ್ಲೀನಾಗಿ ನೋಡ್ಕೊಂಡು ನಮ್ಮ ಎಲೆ ಕೊಡಬೇಕು. 12,000 ಬಂಡವಾಳ ಹಾಕ್ತೀನಿ ಸರ್. 12,000 ಬಂಡವಾಳ ಒಂದು ಸಲ ಎಲೆ ತಂದರೆ? ಹೌದು ಸರ್. ಆ ಎಲೆಗಳಲ್ಲಿ ಎಷ್ಟು ಲಾಭ ಮಾಡ್ತೀರಾ ಸರ್? ನಮಗೆ ಇತ್ತಲ್ಲಿ ಮಿನಿಮಮ್ಮು ನಮ್ಮ ಲೇಬರ್ ಚಾರ್ಜು ಎಲ್ಲ ಸೇರಿಸಿ ನಮ್ಮ ಒಂದು ಲೋಡ್ ಎಲೆ ಬಂದರೆ 3 ದಿನ, 5,000 ಎಲೆ ಬಂದರೆ 3 ದಿನ ಹೊಡಿತೀವಿ. ಅಲ್ಲಿಗೆ ಒಂದು ಲೋಡ್ಗೆ 22,000 ನಮ್ಮ ಆದಾಯ ಉಳಿತಾಯ ಎಲ್ಲ ಸೇರಿಸಿ ಅದರಲ್ಲಿ ಲೇಬರ್ ಅವ್ರಿಗೂ ತೆಗೆದು ನಮಗೊಂದು 10,000 ಉಳಿತದೆ ಸರ್. 10,000 ಉಳಿದಾಗ ಅದರಲ್ಲಿ ಲೇಬರ್ ಚಾರ್ಜ್ ತೆಗಿತೀವಿ. ಲೇಬರ್ ಚಾರ್ಜ್ ತೆಗೆದು ನಮಗೊಂದು 5,000 ಉಳಿತದೆ ಸರ್ ಒಂದು ಲೋಡ್ಗೆ. ಹೌದು ಸರ್. ಈ ಎಲೆ ಮೇಲೆ ಲೆಕ್ಕ ಬರೋದು ನಮಗೆ. ಮಾಡಿ ಕಳಿಸ್ತಾ ಇರ್ತೀರ? ಹೌದು. ನಮಗೆಲ್ಲ ಒಂದೇ ಎಲ್ಲ ಡಿವೈಡ್ ಮಾಡ್ತೀವಿ. ಇದು 12 ಇಂಚ್ ಬರುತ್ತೆ, ಅದು 10 ಇಂಚ್ ಬರುತ್ತೆ, ಬೋಲ್ ಬೇರೆ ಸಪ್ರೇಟ್ ಮಾಡ್ತೀವಿ. ಇವೆಲ್ಲ ಮಾಡಿ ಒಂದು ಲೋಡ್ಗೆ ಒಂದು 3-4 ದಿನದಲ್ಲಿ ಹೊಡೆದ್ರೆ ನಮಗೊಂದು ಅಷ್ಟು ಉಳಿತದೆ ಸರ್. ಅದನ್ನೇ ಒಂದು ಲೋಡ ನಾವು ಒಂದೊಂದು ವಾರ ಹೊಡೆದ್ರೆ ನಮಗೇನು ಉಳಿಯಲ್ಲ. ಈ ಥರ ಇದೆ, 3 ದಿನ ಹೊಡಿಬೇಕು. ಎಷ್ಟು ನಮ್ಮ ದಬೈಸ್ ಕೆಲಸ ಮಾಡಿರ್ತೀವಿ ಅಷ್ಟು ನಮ್ಗೆ ಉಳಿತಾಯ ಇದೆ. ನಮ್ಮ ಮಿನಿಮಮ್ 9 ಲೋಡ್ ಹೊಡಿತೀವಿ ಸರ್. 10 ಲೋಡ್ ಮುಲಾಜಿಲ್ದೇ ಹೊಡಿ. ಹೌದು ಸರ್. ಎಲ್ಲ ಕಳೆದು ನಮ್ಗೆ ಸಿಗುತ್ತೆ. ಹೌದು ಸರ್. ಖರ್ಚೇನು ಇಲ್ಲ ಸರ್, ಈ ಮಿಷಿನರಿಲ್ಲಿ ಏನು ಖರ್ಚು ಬರಲ್ಲ, ಏನಿಲ್ಲ. ಆಯಲ್ಲು ಕಮ್ಮಿ ಆದರೆ ಆಯಲ್ ಹಾಕಬೇಕು, ಕಾಯಲ್ ಹೋದ್ರೆ ಇವಿಷ್ಟು ಬಿಟ್ಟರೆ ಇನ್ನೇನು ಇಲ್ಲ. ಈಗ 10 ಲೋಡ್ ಹೊಡಿಬೋದಾ? ಹೌದು ಸರ್, ಹೊಡಿಬೋದು. ನಾವು ಹೊಡಿತೀವಿ ಸರ್. ಒಂದು ತಿಂಗಳಿಗೆ ಮಿನಿಮಮ್ ಅಂದ್ರೆ 9-10 ಲೋಡ್ ಹೊಡಿತೀವಿ. ಮಾರುಕಟ್ಟೆ ಅಭಾವ ಇದೆ ಅಂತ ಅನ್ನಿಸ್ತಿಲ್ವಾ? ಇಲ್ಲ ಮಾರುಕಟ್ಟೆ ಚೆನ್ನಾಗಿ, ಮಾರುಕಟ್ಟೆ ನಮ್ಗೇನು ಪ್ರಾಬ್ಲಮ್ ಇಲ್ಲ ಸರ್. ನಮಗೆ ತುಂಬ ಹತ್ತಿರ ಆಗ್ಬಿಟ್ಟಿದೆ ಈಗ. ಎಲ್ಲೆಲ್ಲಿ ಮಾರುಕಟ್ಟೆ ಮಾಡ್ತೀವಿ ಸರ್? ನಾನು ಮೈಸೂರು ಕೊಡ್ತೀನಿ, ನಾನು ಮಂಡ್ಯ ಕೊಡ್ತೀನಿ, ನಮ್ಮತ್ತು ಬೆಂಗಳೂರಿಗೂ ಕೊಡ್ತೀನಿ. ಬೆಂಗಳೂರು 3 ಕಡೆನೂ ಸರ್. ನಾನು ಲೋಕಲಲ್ಲಿ ಕೇಳಿದ್ರು ಕೊಡ್ತೀನಿ ಸರ್. ನಾನು ಲೋಕಲ್ ಮಂಡ್ಯದಿಂದ ಜಾಸ್ತಿ ಹೋಗ್ತಾ ಇದೆ, ಮೈಸೂರು ಇವೆರಡೇ ಜಾಸ್ತಿ ಈಗ. ಯಾವ ರೀತಿ ಬಂದು ತಗೋಗ್ತಾರ? ಇಲ್ಲ ನೀವೇ ತಗೋ ಸರ್? ನಾವು ಇಲ್ಲಿಂದ ನಾವು ಗಾಡಿ ಮಾಡಿ ಕಳಿಸ್ಬೇಕು ಸರ್. ನಮ್ಮ ಗಾಡಿ ಮಾಡಿ ಕಳಿಸಿದ್ರೆ ಅಲ್ಲಿ ಅವರು ಅಮೌಂಟು ಏನಿದ್ದು ಎಲ್ಲ ಡ್ರೈವರ್ ಕೈಲಿ ಅಮೌಂಟ್ ಪೇ ಮಾಡಿ ಕಳಿಸ್ತಾರೆ.
ಇಲ್ಲ ಇಲ್ಲ ಅವ್ರಿಗೆ ಹೋಯ್ತದೆ ಗಾಡಿ ಬಾಡಿಗೆ ನಮ್ದು ಬೀಳುತ್ತೆ ಸರ್ ನಮ್ಮ ಗಾಡಿ ಬಾಡಿಗೆ ಎಲ್ಲ ಲೆಕ್ಕ ಹಾಕಿ ನಮ್ಮ ಇದು ಮಾಡಬೇಕು ಅದರಲ್ಲಿ ಹೌದು ಸರ್ ಅವ್ರು ಇಷ್ಟೊಂತ ಪ್ಲೇಟ್ಗೆ ಇಷ್ಟೊಂತ ಕೊಟ್ಬಿಡ್ತಾರೆ ನಮ್ಗೆ ಇಷ್ಟು ಅಂತ ಆರ್ಡ್ರ್ ಕೊಡ್ತಾ ನಮ್ಮ ಮಾತಾಡುವಾಗಲೇ ಸರ್ ನಮಗೆ ಇಷ್ಟು ಕಳಿಸಿದ್ರೆ ನಮಗೇನು ಉಳಿಯಲ್ಲ ಅಂತ ಹೇಳಿಬಿಡ್ತೀವಿ ಡೈರೆಕ್ಟಾಗಿ ಹತ್ತಿರ ಏನು ಮಾಡ್ತಾರೆ ಒಂದು 5,000 ಆರು ಸಾವಿರ 7,000 ಹಿಂಗೆ ಕೊಡ್ತಾರೆ ನಮ್ಮ ಅಲ್ಲಿ ಬಾಡಿಗೆ ಮೈಸೂರಾದ್ರೆ ಅಲ್ಲಿಗೊಂದು 1,600 ರೂಪಾಯಿ ಬಾಡಿಗೆ ಬೀಳುತ್ತೆ ಎಲ್ಲ ಪ್ಲೇಟ್ಗೆ ಎಲ್ಲ ಸೇರಿಸಿ ಹೇಳ್ಬೇಕು ಸರ್ ನಮ್ಮ ಹಂಗೆ ಅದು ಬೇರೆ ಸಪ್ರೇಟ್ ಹೇಳೋಕೆ ಹೋದಾಗ ವ್ಯಾಪಾರ ನಡೆಯಲ್ಲ ಸರ್ ನಮ್ಮವು ತಗೋರು ಅವ್ರು ಅಲ್ಲಿ ಸೇಲ್ ಮಾಡ್ಕೊತಾರೆ ಹೌದೌದು ಈಗ ಪಾನಿಪುರಿ ಅಂಗಡಿಯವರು ಪಾನಿಪುರಿ ಗಾಡಿಯವರು ಬಂದರು ತಗೊಂಡ್ರು ಸರ್ ಇಲ್ಲಿ ನಮಗೆ ಇಲ್ಲಿ ಲೋಕಲಲ್ಲಿ ಪಾನಿಪುರಿ ಪ್ಲೇಟ್ ಎಲ್ಲ ಇಲ್ಲೇ ಲೋಕಲಲ್ಲಿ ಹೊಟ್ಟೈತವೆ ಏನಿರೋ 12-10 ಇವು ಮೈಸೂರು ಮಂಡ್ಯ ಈ ಥರ ಕೊಟ್ಕೊತೀವಿ ನಮ್ಮ ಡೈಲಿ ಇಲ್ಲಾದ್ರೆ ಒಂದು 700 ಪ್ಲೇಟ್ ಬೇಕು ಸರ್ ಪಾನಿಪುರಿ ಪ್ಲೇಟ್ ನನಗೆ ಡೈಲಿ 700 ಪ್ಲೇಟ್ ಬೇಕು ಇಲ್ಲೇ ಲೋಕಲ್ಗೆ ನಿಮಗೆ ಈ ಪಾನಿಪುರಿ ಗೋಬಿ ಮಂಜೂರಿ ಇಂಥ ಇಲ್ಲ ಇಲ್ಲ ಸರ್ ಪಾನಿಪುರಿ ಅವರಿಗೆ ಗೋಬಿಗೇನು ಯಾರು ಅಷ್ಟು ಇತ್ತಾಕೋದಿಲ್ಲ ಇದಾ ಇದನ್ನು ತಗೊಳ್ಳಲ್ಲ ಪಾನಿಪುರಿಗೆಲ್ಲ ಜಾಸ್ತಿ ಇದನ್ನೇ ಯೂಸ್ ಮಾಡೋದು ಈಗ ಅಂದರೆ ಕೊರೋನಾ ಬಂದ ಮೇಲೆ ನಿಮಗೆ ಬಿಸ್ನೆಸ್ ಜಾಸ್ತಿ ಆಗಿರ್ಬೇಕಲ್ಲ ಸರ್ ಕೊರೋನಾದಲ್ಲೂ ವ್ಯಾಪಾರ ಇದೆ ಅದೇ ಕೊರೋನಾ ಬಂದ ಕೊರೋನಾ ಬಂದಮೇಲೆ ಅಂದರೆ ಕೊರೋನಾದಲ್ಲಿ ಅಂದರೆ ಸ್ಟಾರ್ಟಿಂಗಲ್ಲಿ ಅದೇ ಯೂಸ್ ಮಾಡ್ಕೊಬಂದರು ಹೋಟ್ಲವರು ಯೂಸ್ ಮಾಡಿದ್ರು ಆಮೇಲೆ ಆಮೇಲೆ ಬತ್ತಾ ಬತ್ತಾ ಯಾವ ಕೊರೋನಾ ಕಮ್ಮಿ ಆಯ್ತಾ ಬತ್ತು ಮಾಮೂಲಿ ಪ್ಲೇಟ್ ಶುರು ಹಚ್ಕೊಂಡ್ರು ಪ್ಲೇಟಿಗೆ ಶುರು ಹಚ್ಕೊಂಡ್ರೆ ಮಾಮೂಲಿ ಈಗ ನಮ್ಮ ಮಾಮೂಲಿ ಮೈಸೂರಿಗೆ ಮಾಮೂಲಿ ಹಿಂಗೆ ಕಳಿಸ್ಕೋಬೇಕು ಲೋಕ ಅಂಗಡಿಗಳಿಗೆ ಹಾಕ್ಬೇಕು ನಮ್ಮ ಸೇಲ್ಸು ಹೋಟ್ಲವರು ಪಟ್ಲವರು ಇವ್ರಿಗೆ ಯಾರಿಗೂ ಇಲ್ಲ ಸರ್ ಹೋಟ್ಲವರು ಸ್ಟಾರ್ಟಿಂಗಲ್ಲಿ ಹಾಕಿಸ್ಕೊಂಡ್ರೆ ಆಮೇಲೆ ಯಾವ ಕೊರೋನಾಸ್ ಕಮ್ಮಿ ಆಯಿತು ಅಂದ್ರೆ ಬಿಟ್ಬಿಟ್ರೆ ತಾಗೆ ಮಾಮೂಲಿ ಪ್ಲೇಟ್ಗೆ ಯೂಸ್ ಮಾಡ್ಕೊಷ್ಟು ನಿಂತ್ಕೊಬಿಟ್ರು ಈ ಥರ ಹಿಂಗಾಗೋದೆ ಯಾವಾಗ ಸ್ವಲ್ಪ ಬಿಸ್ನೆಸ್ ಚೆನ್ನಾಗಿತ್ತು ಇವಾಗ ಸ್ವಲ್ಪ ಕಡಿಮೆ ಕಮ್ಮಿ ಇದೆ ಬಸಿ ಅಂದರೆ ವ್ಯಾಪಾರ ನಮಗೆ ಅಲ್ಲಿ ಅಲ್ಲಿದ್ದು ನಡೀತಾ ಇದೆ ಇದಕ್ಕೆ ಹೇಗಿದೆ ಫ್ಯೂಚರ್ ಈ ಅಡಿಕೆ ಸರ್ ಇದು ಪ್ರಾಡಕ್ಟ್ಗಳಿಗೆ ಸರ್ ಈ ಪ್ಲಾಸ್ಟಿಕ್ ಆದರೆ ಕೊಳೆಯಲ್ಲ ಕೊಳೆಯಲ್ಲ ಒಂದು ಅಸಹಕಾರ ತಿಂತೇವೆ ಎಲ್ಲ ಹಾಳಾಯ್ತದೆ ಇದಾದರೆ 30 ದಿನದಲ್ಲಿ ಸರ್ ಕೊಳ್ತೋಯ್ತದೆ ಸರ್ ಇದು ನಿಮ್ಮ ಎಂಥ ಮಣ್ಣಿಗೆ ಹಸ್ಬಿಟ್ಟೋದ್ರು ಅದು ಅದು ಡೇಟ್ ಮುಗಿತಾ ಇದ್ದಂಗೆ ಅದೇ ಕೊಳ್ತೋಯ್ತದೆ ಗೊಬ್ಬರ ಆಯ್ತದೆ ಇದು ನಮ್ಮ ಊಟನೂ ಮಾಡ್ದಂಗೆ ಆಯ್ತದೆ ಗೊಬ್ಬರನೂ ಆಯ್ತದೆ ಪ್ರತಿಯೊಂದು ಅನುಕೂಲ ಸರ್ ಈ ಥರ ಊಟ ಮಾಡ್ತಾರಲ್ಲ ಸೂಪರ್ ಇದೆ ಸರ್ ಏನು ಮಾಡ್ತಾರೆ ಹೋಯ್ತಾರೆ ಪ್ಲಾಸ್ಟಿಕ್ ಕೆಮಿಕಲ್ ತಟ್ಟೆಗೆ ಯೂಸ್ ಮಾಡ್ತಾರೆ ಆ ಕೆಮಿಕಲ್ ತಟ್ಟೆಯಿಂದ ಭಾಳ ಅವ್ರಿಗೆ ತೊಂದರೆ ಇದೆ ಇವತ್ತು ನಾವು 10 ಪೈಸದ ಮಕ್ಕ ನೋಡ್ತೀವಿ ಇದು ಸ್ಟ್ಯಾಂಡರ್ಡಾಗಿದೆ ಕ್ವಾಲಿಟಿ ಇದೆ ಎಲ್ಲಿ ಬೇಕಾದ್ರೆ ಓಡಾಡ್ಕೊತೀವಿ ಊಟ ಮಾಡ್ಬೋದು ಸರ್ ಇದು ಹೋಯ್ತಾರೆ ಪ್ಲಾಸ್ಟಿಕ್ ತಟ್ಟೆ ತಗೋತಾರೆ ಅದರಲ್ಲಿ ಕೆಮಿಕಲ್ ಮಿಕ್ಸ್ ಇದೆ ಊಟ ಮಾಡುವಾಗಲೇ ಸ್ಮೆಲ್ ಬರುತ್ತೆ ಅದು ಈ ಥರ ಎಲ್ಲ ಮಾಡ್ಕೊಂಡು ಜನ ಯೂಸ್ ಮಾಡ್ಕೋತಾರೆ ಇವ್ರಿಗೆ ಪ್ರೋತ್ಸಾಹ ಮಾಡಬೇಕು ಅಂತ ನಿಮಗೆ ಲೋನ್ ಸರ್ ಲೋನ್ ಅವರು ನಮ್ಗೆ ಏನು ಮಾಡ್ತಾ ಇದ್ದಾರೆ ಅಂದರೆ ನಮ್ಮದು ಒಂದು ತಪ್ಪಿದೆ ಸಿವಿಲ್ ಇಲ್ಲ ಸಿವಿಲ್ ಇಲ್ಲ ಅನ್ಕೊಂಡು ಎಲ್ಲ ಕಡೆಯಿಂದ ನಮ್ಗೆ ತೊಂದರೆ ಮಾಡ್ತಾನೆ ಇದ್ದಾರೆ ಸಿವಿಲ್ ಸ್ಕೋರ್ ಕಮ್ಮಿ ಇದೆ ನಾವು ಅದಕ್ಕೆ ಏನು ಬೇಕೋ ಅದೆಲ್ಲ ಮಾಡ್ತಾಯಿದ್ದೀವಿ ಆದರೂ ನಮಗೆ ಇಲ್ಲ ಅಂದರೆ ಬಿಲ್ಡಿಂಗ್ ಮೇಲೆ ಬರ್ತಾರೆ ಸೀಟು ಅಂದ್ಬಿಟ್ಟು ನಮ್ಗೆ ಲೋನ್ ಕೊಡ್ತಾಯಿಲ್ಲ ಈ ಥರ ಎಲ್ಲ ಪ್ರಾಬ್ಲಮ್ ಮಾಡ್ತಾರೆ ನಮಗೆಲ್ಲ ಮಾಡಿಕೊಡ್ರೆ ಸರ್ ನಾವು ಅನುಕೂಲ ಮಾಡಿಕೊಡ್ರೆ ಸರ್ ನಮ್ಮ ಏನು ಇನ್ನೂ 10 ಜನಕ್ಕೆ ಅನ್ನ ಹಾಕೋಕ್ಕೆ ನಾವು ವ್ಯವಸ್ಥೆ ಮಾಡ್ತೀವಿ ಇಲ್ಲಿ ಗೌರ್ಮೆಂಟು ನಮಗೇನು ಸಹಕಾರ ಕೊರೋನಾದಲ್ಲೂ ಏನೂ ಮಾಡಿಲ್ಲ ಸರ್ ಕೊರೋನಾದಲ್ಲೂ ನಮ್ಗೆ ಇದೇ ನೋವು ಕೊಟ್ಟಿರೋದೆಯೇ ಕೊರೋನಾದಲ್ಲಿ 1 ತಿಂಗಳ 1 ಗಂಟೆ ಬಾಕ್ಲಾಗ್ತಾ ಅವರು ನಮ್ಮ ತಾವ ಕೆಲಸ ಮಾಡೋರೆಲ್ಲ ಎಲ್ಲ ಹೋಗ್ಬೇಕು ಸರ್ ನಮ್ಮದು ಜೀವನ ಹಾಳು ಅವ್ರ ಜೀವನನೂ ಹಾಳು ನಮಗೆ ಸರ್ಕಾರದಿಂದ ಯಾವುದೂ ಸೌಕರ್ಯ ಇಲ್ಲ ಸರ್ ಸೌಕರ್ಯ ಕೊಡ್ತಾ ಇಲ್ಲ ನಮಗೆ ಸರ್ಕಾರ ಸರ್ ಮಾತು ಮಾತ್ರ ಹೇಳ್ತಾರೆ ಸರ್ ಮಾತು ಮಾತ್ರ ನಮಗೆ ಈ ಅಡಿಕೆ ಪ್ಲೇಟ್ ಈ ಅಗ್ರಿಕಲ್ಚರ್ಗೆ ಎಲ್ಲ ಮಾಡ್ತೀವಿ ನಮ್ಮ ಹೆಲ್ಪ್ ಮಾಡ್ತೀವಿ ಅಂತಾರೆ ಯಾರು ಬಂದು ಮುಂದೆ ಬಂದು ಮಾಡಿಕೊಟ್ಟಿಲ್ಲ ಸರ್ ಹೌದು ಸರ್ ಈ ಬರೀ ನಮ್ಮ ಇಷ್ಟು ವರ್ಷ ಆಗಿದೆ ಯಾರು ಒಬ್ಬರು ಬಂದು ನಮ್ಮ ಲೋನ್ ಕೊಡ್ತೀವಿ ಅಂತ ಯಾರು ಬಂದಿಲ್ಲ ಸರ್ ಬರೀ ದುಡ್ಡು ವೇಸ್ಟ್ ಸರ್ ನಮ್ಮ ದುಡ್ಡು ಇಲ್ಲಿ ಕಷ್ಟ ಬೀಳ್ತೀವಿ ಅವ್ರು ಯಾರೋ ಬರ್ತಾರೆ ಸಿವಿಲ್ ನೋಡಬೇಕು ಚೆಕ್ ಮಾಡಬೇಕು 1,000 ಕೊಡಪ್ಪ ಅಂತಾರೆ ನಮಗೇನೋ ಒಂದು ಆಸೆ ಪ್ರೀತಿ ಏನೋ ಆಗೋಯ್ತದೆ ನಮಗೊಂದು ಏನೋ ಖುಷಿ ಆಯಿತು ಏನೋ ಮಾಡ್ಕೊಬಿಡ್ತಾರೆ ಯಾರಿಗೋ ಏನೋ ಕೊಡೋರಿಗೆಲ್ಲ ಮಾಡಮ ಒಂದು ಇನ್ನೊಂದೆರಡು ಮಿಷಿನ್ ಜಾಸ್ತಿ ಮಾಡಮ ಅಂತ ನಾವು ಮಾಡ್ತೀವಿ ಅವ್ರು ಯಾವುದೇ ಕಾರಣಕ್ಕೂ ನಮಗೆ ಯಾವುದೇ ಕಾರಣದಿಂದ ಇದಾಯ್ತಲ್ಲ ಸರ್ ಈಗ ನೀವು ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ರೆ 7-8 ಲಕ್ಷ ನೀವೇ ಕೈಯಿಂದ ಹಾಕಿದ್ರಿ ಸರ್ 12 ಲಕ್ಷ ರೂಪಾಯಿ ನಮ್ಮ ಸ್ವತಃ ರೀತಿಯಾಗಿ ಹಾಕಿ ನಮ್ಮ ವ್ಯವಹಾರ ಮಾಡ್ತಾರೆ ಸರ್ ಅದೆಲ್ಲ ರಿಟರ್ನ್ ತೊಗೊಂಡಿದ್ದೀರಾ ಸರ್ ರಿಟರ್ನು ಮಿಷಿನ್ಗೆ ಹಾಕೋದು ಮಿಷಿನ್ ಮೇಲೆ ಇರುತ್ತೆ ಮಿಷಿನ್ ಮೇಲೆ ಇರುತ್ತೆ ಹೌದು ನಮಗೆ ಕೆಲಸ ಮಾಡ್ತಾಯಿದ್ದೀವಿ ನಮ್ಗೆ ಯಾವುದು ನಮಗೆ ಬರುತ್ತೋ ನಮಗೆ ಆದಾಯ ಬತ್ತು ಅಂತ ನಾವು ಯಾವತ್ತೂ ಲೆಕ್ಕ ಹಾಕಿಲ್ಲ ಸರ್ ಕೆಲಸ ಮಾಡ್ತಾಯಿದ್ದೀವಿ ದುಡಿತಾಯಿದ್ದೀವಿ ನಮ್ಗೆ ಹೊಟ್ಟೆ ತುಂಬ ಅನ್ನ ಕೊಡ್ತಾಯಿದೆ ಸರ್ ಕಣ್ಮುಂದೆ ಮಿಷಿನ್ ಇದೆ ಹೌದು ಸರ್ ನಮ್ಮಿಂದ 4 ಜನಕ್ಕೆ ಒಳ್ಳೇದಾಯ್ತಾ ಇದೆಯಾ ಅಷ್ಟಕ್ಕೆ ನಮ್ಮ ತಾರೀಕು ಮಾಡ್ಕೊಂಡು ಜೀವನ ಮಾಡ್ತೀವಿ ರಿಟರ್ನ್ ಇಷ್ಟು ಬಂತು ಅಂತ ನಾನು ಗೊತ್ತು ಸರ್ ನಮ್ಮ ಲೆಕ್ಕ ಮಾಡಿಲ್ಲ ಸರ್ ಇವತ್ತು ಲೆಕ್ಕ ಮಾಡೋಕ್ಕೆ ಮಾತ್ರ ಹೋಗಿಲ್ಲ ಸರ್ ಅಕಸ್ಮಾತ್ ನೀವು ಲೆಕ್ಕ ಮಾಡೋ ಬದಲು ತಿರುಗಾ ಇನ್ನೊಂದೆರಡು ಲೋಡ್ ಸರ್ ನಾವು ಲೋಡ್ ತರ್ತೀವಿ ಒಂದು ಅಟೆಂಡೆನ್ಸ್ ಬುಕ್ ಮಡಗಿದ್ದೀವಿ ಆ ಬುಕ್ಕಲ್ಲಿ ಪ್ರತಿದಿನ ನಮ್ದು ಏನಾಯಿತು ಏನು ಬಿಡ್ತು ಎಷ್ಟು ಈ ಲೋಡ್ ತಂದು ಏನು ಎಷ್ಟು ಉಳೀತು
ಏನಾಯಿತು ಇವೆರಡು ಚೆಕ್ ಮಾಡ್ತೀವಿ ಸರ್. ನಮ್ಮ ಜಾಗಕ್ಕೆ ನಮ್ಮ ವಾಸ್ತರಾಗಿ ನಮ್ಮ ಕುಂತಿದ್ದೀವಿ ಅಷ್ಟೇ. ಬಿಸ್ನೆಸ್ ಮೇಲೆ ಇನ್ನೊಂದು ಎರಡು ಲೋಡ್ ತರಿಸ್ತೀವಿ, ಇನ್ನೇನಾರ ಮೈಂಡಲ್ಲಿ ಓಡ್ತಾ ಇರ್ತೀವಿ, ಇನ್ನೇನಾರ ಮಾಡಮ್ಮ, ಇನ್ನೊಂಚೂರು ಏನೋ ಮುಂದಕ್ಕೆ ಪ್ಲಾನಿಂಗ್ ಕೊಡ್ ಮಾಡಮ್ಮ, ಇನ್ನೊಂದು ನಾಲ್ಕು ಜನಕ್ಕೆ ಏನೋ ಒಳ್ಳೇದಾಗಲಿ ಅಂತ ಒಂದು ಮೈಂಡಲ್ಲಿ ಹಾಕೊಂಡು ನಮ್ಮ ಜೀವನ ಮಾಡ್ತಾ ಇದ್ದೀವಿ ಸರ್. ಸರ್ ಸ್ಟಾರ್ಟಿಂಗ್ ನಾಲ್ಕು ಮಿಷಿನ್ ಹಾಕ್ತಾವೆ ಸರ್, ನಾಲ್ಕು ಮಿಷಿನ್ ಹಾಕ್ತೋ ಏನೂ ವರ್ಕೌಟ್ ಆಗಲಿಲ್ಲ, ಒಂದು ಪ್ರೇಮ್ ಹಾಕ್ತೋ ಏನೂ ವರ್ಕೌಟ್ ಆಗಲಿಲ್ಲ, ತಡಿ ಅಂದ್ಬಿಟ್ಟು ಇನ್ನೊಸಿ ಮಿಷಿನ್ ಜಾಸ್ತಿ ಮಾಡಿದ್ವಿ. ಎರಡರದ್ದು ಮಾಡಿದ್ದೀನಿ, ಇದು ಮಧ್ಯೆ ಇರೋದು ಎರಡರದ್ದು, ಆರು ಮಿಷಿನ್ಗೆ ಮತ್ತೊಂದು ನಿಲ್ಲಿಸ್ತೀವಿ ಸರ್. ಆರು ಮಿಷಿನಿಂದ ಯತ್ನ ಮಾಡಿದೆ, ಇನ್ನೊಂಚೂರು ಜಾಸ್ತಿ ಮಾಡಮ್ಮ, ಇನ್ನೊಂದಿಬ್ಬರು ಲೇಬರ್ಗೆ ಕೆಲಸ ಆಯ್ತದೆ ಅಂದ್ಬಿಟ್ಟು ಎಲ್ಲ ಓನಾಗಿ ನಾನೇ ಸ್ವತಃ ರೀತಿಯಾಗಿ ಮಿಷಿನ್ ಮಾಡ್ತಾ ಇರೋದು ಸರ್. ನೀವು ಇನ್ನೊಂದು ಪಾರ್ಟ್ ಹಾಕೋಬಿಡ್ತೀರಾ? ಹೌದು ಸರ್. ಹೌದು, ಇದರಲ್ಲಿ ನಿಮಗೆ ದುಡಿಮೆ ಇದೆ, ಚೆನ್ನಾಗಿದೆ ಅಂತ ದುಡಿಮೆ ಇದೆ ಸರ್. ದುಡಿಮೆ ಏನು ಯಾವ ಥರ ಮೋಸ ಇಲ್ಲ ಸರ್, ನಮ್ಮ ಕಷ್ಟ ಬಿದ್ದರೆ ಎಲ್ಲ ದುಡಿಮೆ ಬರುತ್ತೆ. ನಮ್ಮೇನು ದುಡಿದೇನೆ ಬಾ 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 ಅಂದರೆ ಯಾವುದೂ ಬರಲ್ಲ ಸರ್. ಇನ್ನೊಂದು ಈ ಸೈಡ್ ಈ ರೀತಿ ಮಾಡಿದಿರಲ್ಲ ಅದನ್ನ ಈ ಸೈಡು ಈ ಸೈಡು ಮಾಡಿ ನಮ್ಮ ಇನ್ನೊಂದು ನಾಲ್ಕು ಜನಕ್ಕೆ ಕೆಲಸ ಕೊಡಬೇಕು ಅನ್ನೋ ನಮ್ಗೆ ಆಸೆ ಇದೆ. ಭಗವಂತ ಯಾವ ಥರ ಶಕ್ತಿ ಕೊಟ್ಟು ಆರೋಗ್ಯ ಕೊಟ್ಟರೆ ಮಾಡ್ತೀವಿ. ನಿಮಗೆ ಉತ್ಸಾಹ ಇದೆ? ಉತ್ಸಾಹ ಇದೆ ಸರ್, ಉತ್ಸಾಹ ಇದೆ. ಈ ಕೆಲಸ ಮಾಡೋರಿಗೆ ಅದು ಉತ್ಸಾಹ ಅನುಭವಕ್ಕೆ ಬರುತ್ತೆ ಬರುತ್ತೆ. ಈಗ ಹೊಸ ಕೆಲಸ ಸ್ಟಾರ್ಟ್ ಮಾಡ್ತಾರಲ್ಲ? ಹೌದು ಸರ್. ಈಗ ಒಂದು ವರ್ಷಕ್ಕೆ ಬಿಟ್ಬಿಟ್ಟು ಸಾಕಪ್ಪ ಲಾಸ್ ಆಯ್ತು ಸರ್. ಎಷ್ಟೋ ಜನ ಬಾಕ್ಲು ಹಾಕಿದ್ದಾರೆ ಸರ್, ಬಾಕ್ಲು ಹಾಕ್ಬಿಟ್ಟಿದ್ದಾರೆ. ನಡೆಸಿ ಕಾರಣಕ್ಕೆ ಇಲ್ಲ ಈ ಕೆಲಸ ಅಪಾಯ ಕೆಲಸ ಅಂತ ಸರ್? ಅಪಾಯ ಏನಿಲ್ಲ, ನಮ್ಮ ಮೈಂಡಲ್ಲಿ ನಮ್ಮ ಇಟ್ಕೊಂಡು ನಮ್ಮ ಕೆಲಸ ಮಾಡ್ಬೇಕು ಸರ್. ಹೈಡ್ರಾಲಿಕ್ ಸರ್, ಪ್ರೆಸ್ಸಿಂಗ್ ಕೊಡುವಾಗ ನೋಡ್ಕೊಂಡು ಇಲ್ಲಿ ಶಾರ್ಪಿಂಗ್ ಇದೆ, ಇದು ಇದು ಬ್ಲೇಡ್ ಶಾರ್ಪ್ ಇರುತ್ತೆ. ಕೊಡುವಾಗ ನೋಡ್ಕೊಂಡು ಸೈಡ್ಗೆ ಇಟ್ಕೋಬೇಕು ಕೈ, ಯಾವತ್ತೂ ಈ ಥರ ಇಟ್ಕೋಬೇಕು. ಈ ಥರ ಕೊಟ್ಟಾಗ ನಮ್ಗೆ ಇಲ್ಲಿಗೆ ಸಿಕ್ಕೋ ರೆಡ್ಜಿಗೆ ಅಜಾಗರೂಕತೆಯಿಂದ ಏನಾದ್ರು ಆಯ್ತವೆ ಸರ್. ನಾವು ಅದಕ್ಕೇನು ಮಾಡಬೇಕು, ಕೆಲಸ ಮಾಡೋರಿಗೆ ಏನಿದ್ರು ಹುಷಾರಾಗಿ ಕೆಲಸ ಮಾಡಿರಿ, ಫೋನ್ ಬಿಡಿ, ಕೆಲಸ ಮಾಡಿರ್ಬೇಕಾದ್ರೆ 10 ನಿಮಿಷ ನಿಲ್ಲಿಸ್ಬಿಟ್ಟು ಮಾತಾಡ್ರಿ ಅಂತ. ನೀವು ಕೈಯೇ ಹೋಯ್ತದೆ ಸರ್, ಮಿಷಿನ್ ಅದು ಯಾವತ್ತು ಯಾರ ಮಾತನ್ನೂ ಕೇಳಲ್ಲ, ನಮ್ಮ ಮಾತನ್ನೂ ಸುದಾ ಕೇಳಲ್ಲ ಅದು. ಹೌದು ಸರ್, ಇವತ್ತಿನವರೆಗೆ ಯಾವತ್ತು ಯಾರಿಗೂ ಏನು ತೊಂದರೆ ಆಗಿಲ್ಲ ಸರ್. ಇದರಿಂದ ನಡೀತಾ ಇದೆ, 3 ವರ್ಷದಿಂದ ಕೆಲಸ ಕೊಟ್ಟಿದ್ದೀನಿ, ಒಂದು ದಿವಸ ಬಾಕ್ಲು ಹಾಕಿಲ್ಲ, ಒಂದು ದಿವಸ ರಜೆ ಇಂತೇದು ಅಂತ ಯಾವತ್ತೂ ನಮ್ಮಿಂದ ನಮ್ಮ ಫ್ಯಾಕ್ಟ್ರಿಯಿಂದ ಯಾರಿಗೂ ಪ್ರಾಬ್ಲಮ್ ಆಗಿಲ್ಲ. ಅದೊಂದು ಅಪಾಯ ಬಿಟ್ಟರೆ ಇನ್ನೇನು ಅಪಾಯ ಇನ್ನೇನು ಇಲ್ಲ ಸರ್. ಅದಕ್ಕೋಸ್ಕರನೇ ಮ್ಯಾಟ್ಕೊಳಕಿದ್ದೀವಿ ಸರ್. ಕರೆಂಟು ಮಿಸ್ ಆಗಿ ಗ್ರೌಂಡ್ ಆದ್ರೂ ಅವ್ರಿಗೇನು ಪ್ರಾಬ್ಲಮ್ ಆಗಬೇಡ್ದು. ಇದರಲ್ಲಿ ಇನ್ನೂ ಯಾವ ರೀತಿ ಸೇಫ್ಟಿ ಫೀಚರ್ಸ್ ಮಾಡ್ಕೋಬೋದು ಸರ್? ಕೈಗೆ ಬ್ಲೌಸ್ ಹಾಕ್ಬೋದು, ಇಲ್ಲ ಏನು ಪ್ರಾಬ್ಲಮ್ ಇಲ್ಲ. ಇದರಿಂದ ಅರ್ಥಿಂಗ್ ಮಾಡಿಸಿರ್ತೀವಿ. ಇಲ್ಲಿ ಕೆಳಗಡೆ ಯಾವತ್ತೂ ನಾವು ಕೆಲಸ ಮಾಡೋರು ಕಾಲಲ್ಲಿ ಚಪ್ಪಲಿ ಇರ್ಬೇಕು ಸರ್. ಈ ಥರ ಮ್ಯಾಟ್ ಹಾಕಬೇಕು, ಈ ಥರ ಮ್ಯಾಟ್ ಹಾಕಿದ ನಮ್ಮ ಬಾಡಿ ಕೆಳಗೆ ಕರೆಂಟ್ ಅರ್ಥ ಆದ್ರೂ ಅವ್ರಿಗೆ ಕರೆಂಟ್ ಹೊಡಿಯಲ್ಲ. ಅವಾಗ ಅವ್ರಿಗೆ ನಾವು ಮುಟ್ಟರೆ ಕರೆಂಟ್ ಹೊಡಿತದೆ, ಅವಾಗ ಬರೀ ಕಾಲ ನಾವು ಮುಟ್ಟರೆ ಅವ್ರಿಗೆ ಹೊಡಿ ನಮ್ಗೆ ಹೊಡಿತದೆ, ಅವ್ರಿಗೆ ಹೊಡಿಯಲ್ಲ. ಏನಿದ್ರು ಕ್ಲೀನಾಗಿ ಮಿಷಿನ್ ಮೇಲೆ ಮೇಂಟೈನ್ ಮಾಡ್ಕೋಬೇಕು ಸರ್. ವೈರಿಂಗ್ಗಳು ಯಾ ಬುಡ ಏನೋ ಆಗದೆ ಏನೋ ಒಂದು ಬಿಟ್ಟದೆ ಅಂದ್ಬಿಟ್ಟು ಯಾವತ್ತು ನೆಗ್ಲೆಕ್ಟ್ ಮಾಡಬಾರ್ದು. ಅದೇನೇ ಪ್ರಾಬ್ಲಮ್ ಇದ್ರೂ ಅದಲ್ಲೇ ರೆಡಿ ಮಾಡ್ಕೋಬೇಕು. ಈ ಹೊಸದಾಗಿ ಈ ರೀತಿ ಇಡಬೇಕು ಅನ್ಕೊಂಡಿರೋರಿಗೆ, ಈ ರೀತಿ ಫ್ಯಾಕ್ಟ್ರಿ ಅಡಿಕೆ ತಟ್ಟೆ ಫ್ಯಾಕ್ಟ್ರಿ ಮಾಡಬೇಕು ಅನ್ಕೊಂಡಿರೋರಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಿ? ಯಾವ ಬಜೆಟಲ್ಲಿ ಮಾಡಿದ್ರೆ ಒಳ್ಳೆಯದು ಸರ್? ಒಟ್ಟು ಟೋಟಲ್ ಒಂದು ಮಿನಿಮಮ್ ಇಲ್ಲಾಂದ್ರೆ 10 ಡೇ ಹಾಕೊಂಡು ಕೆಲಸ ಮಾಡಿದ್ರೆ ಅವ್ರಿಗೂ ಒಂದು ಅನುಕೂಲ ಇದೆ ಸರ್. ಒಂದು 4 ಮಿಷಿನ್ ಒಂದು 5-6 ಹಾಕೋಬಿಟ್ಟು ನಾನು ಮಾಡ್ತೀನಿ, ನಾವು ಗಂಡ ಇಡ್ತೀರಿ ಇಬ್ಬರೇ ಕೆಲಸ ಮಾಡ್ತೀವಿ ಅನ್ನೋರಾದರೆ ಅವರೇ ಮಾಡ್ಬೋದು ಸರ್. ಆಳು ಮಡಿಕೆ ಮಾಡೋಕ್ಕಾಗಲ್ಲ, 6 ಮಿಷಿನ್ಗೆಲ್ಲ ಆಳು ಮಡಿಕೆ ಮಾಡೋಕ್ಕಾಗಲ್ಲ. ಮಿನಿಮಮ್ 4 ಮಿಷಿನ್, ಒಂದು 12-10 ಮಿಷಿನ್ ವರ್ಕೌಟ್ ಆಗಲ್ಲ. ಇಷ್ಟೇ ನಾನು ಹೇಳೋದು ಅವ್ರಿಗೂ, ಯಾವತ್ತೇ ಮಾಡಲಿ ದೊಡ್ಡದಾಗಿ ಮಾಡ್ಕೊಳ್ರಿ, ದೊಡ್ಡದಾಗಿ ಮಾಡಿ ಅಚ್ಚುಕಟ್ಟಾಗಿ ಮಾಡ್ಕೊಳ್ರಿ ಅಷ್ಟೇ. ಕಷ್ಟಪಟ್ಟರೆ ಲಾಭ ಇದೆ. ನಮಸ್ಕಾರ ಸರ್.